ಜಗದೀಶ್ ಶೆಟ್ಟರ್ ಹರಕೆ ಕುರಿ, ಮೃಣಾಲ್ ಹೆಬ್ಬಾಳ್ಕರ್ ಗೆಲುವು ನಿಶ್ಚಿತ. ದೇಶಭಕ್ತಿಯನ್ನು ಬಿಜೆಪಿಯವರು ಗುತ್ತಿಗೆ ತೆಗೆದುಕೊಂಡಂತೆ ಆಡುತ್ತಿದ್ದಾರೆ. ಅವರಿಂದ ನಾವು ದೇಶಭಕ್ತಿಯ ಪಾಠ ಕಲಿಯಬೇಕಿಲ್ಲ ಎಂದು ಮಾಜಿ ಉಪಮುಖ್ಯಮಂತ್ರಿ ಹಾಗೂ ಅಥಣಿ ಶಾಸಕ ಲಕ್ಷ್ಮಣ ಸವದಿ ಹೇಳಿದರು. ರಾಮದುರ್ಗ ಪಟ್ಟಣದಲ್ಲಿ ಶುಕ್ರವಾರ ಸಂಜೆ ಕಾಂಗ್ರೆಸ್ನ ಅಭ್ಯರ್ಥಿ ಮೃಣಾಲ್ ಹೆಬ್ಬಾಳ್ಕರ್ ಪರ ನಡೆದ ಬೃಹತ್ ಪ್ರಚಾರ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಬಿಜೆಪಿಗರು ಮಾತಾಡಿದರೆ ಸಾಕು, ಬರೀ ಸುಳ್ಳೇ ಆಡ್ತಾರೆ. ಸುಳ್ಳಿನಿಂದಲೇ ಅರಮನೆಯನ್ನು ಕಟ್ಟಿ 2014ರಿಂದ ಅಧಿಕಾರ ನಡೆಸುತ್ತಿದ್ದಾರೆ ಎಂದು ಆರೋಪಿಸಿದರು. 2014ರ ಚುನಾವಣೆ ವೇಳೆ ಮಾಜಿ ಪ್ರಧಾನಿ ವಾಜಪೇಯಿ ಕನಸು ನನಸಾಗಬೇಕು, ಗಂಗಾ ನದಿಯ ನೀರನ್ನು ಕಾವೇರಿಗೆ ತರಬೇಕು, ಸ್ವಿಸ್ ಬ್ಯಾಂಕ್ನಿಂದ ಕಪ್ಪು ಹಣವನ್ನು ತರ್ತೀವಿ, ಆ ಹಣ ತಂದರೆ ಎಲ್ಲರ ಅಕೌಂಟಿಗೆ 15 ಲಕ್ಷ ಹಾಕಬಹುದು, ನಮ್ಮೂರ ರಸ್ತೆಗಳು ಚಿನ್ನದ ರಸ್ತೆಗಳನ್ನಾಗಿ ಮಾಡಬಹುದು ಎಂದೆಲ್ಲ ಸುಳ್ಳು ಹೇಳಿಕೊಂಡು ಅಧಿಕಾರಕ್ಕೇರಿದವರು ಎಂದು ಬಿಜೆಪಿ ವಿರುದ್ಧ ಲಕ್ಷ್ಮಣ ಸವದಿ ಟೀಕಾ ಪ್ರಹಾರ ನಡೆಸಿದರು. ಬಿಜೆಪಿಯವರ ಹೇಳಿದ್ದನ್ನು ಯಾವುದೂ ಮಾಡುವುದಿಲ್ಲ, ರೈತರ ಆದಾಯವನ್ನು ದುಪ್ಪಟ್ಟು ಮಾಡ್ತೀವಿ ಎಂದು ಹೇಳಿದರು. ಆದರೆ ಈಗ ರೈತರ ಆದಾಯ ಡಬಲ್ ಆಗಲಿಲ್ಲ, ಬದಲಿಗೆ ಅವರು ಬಳಸುವ ರಾಸಾಯನಿಕ ಗೊಬ್ಬರದ ಮೊತ್ತ ಡಬಲ್ ಆಗಿದೆ ಎಂದು ಆರೋಪಿಸಿದರು. ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಸಿಲಿಂಡರ್ ಬೆಲೆ ಡಬಲ್ ಆಗಿದೆ. 2014ರ ಅಮೆರಿಕ ಡಾಲರ್ಗೆ 49 ರೂಪಾಯಿ ಆಗಿತ್ತು, ಇವತ್ತು 86 ರೂಪಾಯಿ ಆಗಿದೆ ಎಂದು ಕುಟುಕಿದರು. ಈ ಸಂದರ್ಭದಲ್ಲಿ ಶಾಸಕ ಅಶೋಕ್ ಪಟ್ಟಣ್, ಲಕ್ಷ್ಮಣ ಸವದಿ, ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್, ರಾಜ್ಯ ಮಹಿಳಾ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ಮಂಜುಳಾ ದೇವರೆಡ್ಡಿ, ಪುರಸಭೆ ಸದಸ್ಯರಾದ ಸಲ್ಮಾ ಚೂರಿಕಾನ್, ಕಾಂಗ್ರೆಸ್ನ ಮುಖಂಡರಾದ ಪ್ರದೀಪ್ ಪಟ್ಟಣ್ ಸೇರಿದಂತೆ ಸಾವಿರಾರು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಉಪಸ್ಥಿತರಿದ್ದರು. ನಾನೇನು ಕೇಳ್ತೇನೆ ಅಂದ್ರೆ, 2014ನೇ ಇಸ್ವಿಯೊಳಗೆ ನಮಗೇನು ಹೇಳ್ರಿ, ಅಟಲ್ ಬಿಹಾರಿ ವಾಜಪೇಯಿ ಅವರು ಕನಸು ನನಸಾಗಬೇಕಾಗಿದೆ, ಗಂಗಾ ನದಿ ತಂದು ಕಾವೇರಿಗೆ ಬಿಡಬೇಕಾಗಿದೆ, ಕಾವೇರಿ ತಂದು ಕೃಷ್ಣೆಗೆ ಬಿಡಬೇಕು, ಕೃಷ್ಣದಿಂದ ಮಲಪ್ರಭಾಗ ಬಿಡಬೇಕು, ವಾಜಪೇಯಿ ಅವರು ಕನಸು ನೆನಸು ಮಾಡಬೇಕಾಗಿದೆ, ಆ ಕನಸು ನೆನಸು ಮಾಡಲಿಕ್ಕೆ ಮೋದಿ ಅವರು ಈ ದೇಶದ ಪ್ರಧಾನಮಂತ್ರಿಗಳಾಗಬೇಕು ಅಂತ ಹೇಳಿರಿಲ್ಲ. ಇನ್ನೊಂದೇನು ಹೇಳಿದ್ರು, ಈ ದೇಶದಲ್ಲಿರ್ತಕ್ಕಂತ ರಾಜಕಾರಣಿಗಳು ಮತ್ತು ಅಧಿಕಾರಿಗಳು ಮತ್ತು ಉದ್ಯಮಿಗಳು ತಮ್ಮ ಕಪ್ಪು ಹಣವನ್ನ ಎಲ್ಲಿ ವಿದೇಶದಲ್ಲಿ ಇಟ್ಟಿದ್ದಾರೆ, ಮೋದಿ ಅವ್ರು ಬಂದ್ರಂದ್ರೆ ಹಣ ತಗೊಂಡು ಬರ್ತೀವಿ, ಆ ಹಣ ತಂದು ಇಲ್ಲಿ ಸೂಲಿ ಮೇಲೆ ಅನ್ನೋರೊಬ್ರು ಭಾಷಣ ಮಾಡ್ಕೊತೀರಿ ಅಂತ ಕೇಳಿ ಅವ್ರು ಹೇಳ್ತಿದ್ರು. ಮಹಾತ್ಮರು ಯಾರು? ಸೋನಿ ಮೇಲೆ ಏನ್ ಹೇಳ್ತಿದ್ರು? ಅವ್ರು ಏನ್ ಹೇಳ್ತಿದ್ರು ಅಂದ್ರೆ, ಅವಾಗ ನಾವು ಕೇಳಿ ನಾವು ಹುಚ್ಚಾದಿವ. ಅವ್ರು ಏನ್ ಹೇಳಿದ್ರು ಅಂದ್ರೆ, 5 ವರ್ಷ ನಮ್ಮ ದೇಶದ ಬಜೆಟ್ ಮಾಡುವ ಅವಶ್ಯಕತೆ ಇಲ್ಲ, ಆಮೇಲೆ ಆ ಹಣ ಎಲ್ಲಾನು ತಂದ್ರೆ ಒಬ್ಬರ ಅಕೌಂಟ್ಗೆ 15 ಲಕ್ಷ ರೂಪಾಯಿ ಹಾಕಬಹುದು ಅಂತ ಹೇಳಿದ. ಇಷ್ಟೆಲ್ಲಾ ಹಾಕಿ ಎಷ್ಟು ರೊಕ್ಕ ಉಳಿತೈತೆ ಅಂದ್ರೆ, ರಾಮದೂರದಾಗಿನ ಎಲ್ಲಾ ರಸ್ತೆಗಳಿಗೆ ಬಂಗಾರ. ಅವಾಗ ನಾವು ಅಂದೀವಿ ಇಲ್ಲಿ ಬಂಗಾರ ತಗಡ್ಬೇಡಕಾದ್ರೆ ನಮ್ಮ ಮನಿ ಮುಂದೆ ಕಾವಲಾರ ಮಾಡೋರ. ಆಮೇಲೆ ಇನ್ನೊಂದು, ರೈತರ ಆದಾಯವನ್ನ ದುಗುಣ ಮಾಡ್ತೀವಿ, ರೈತರ ಆದಾಯವನ್ನ 2 ಪಟ್ಟು ಮಾಡ್ತೀವಿ ಅಂತ ಹೇಳಿ ಏನ್ ಮಾಡ್ರು? ಏನು ಇಲ್ಲ. ಅವತ್ತಿನ ದಿವಸ ಗೊಬ್ಬರ ರೇಟ್ ಏನಿತ್ತು? ಇವತ್ತೇನದ? ಇದೆಲ್ಲ ನೀರು ಡಬಲ್ ಮಾಡಿದ್ದು. ನೀರೇ ಹೆಂಗಿತ್ತು? ಈಗ ಹೆಂಗಾಗ್ಯದ? 19 ಹೆಂಗಿತ್ತು? ಸೊಲೀಸ್ ಹೆಂಗಿತ್ತು? ಅಂದ್ರೆ ಡಬಲ್ ಯಾವ್ದಾಯ್ತು? ರೈತರ ಬಳಸ್ತಕ್ಕಂತ ಗೊಬ್ಬರ ದರವನ್ನ ಡಬಲ್ ಮಾಡಿದ್ರು, ಆದಾಯ ಡಬಲ್ ಮಾಡ್ಲಿಲ್ಲ. ಅದ್ರ ಜೊತೆಗೆ ಇನ್ನೊಂದೇನು ಹೇಳ್ರು, ಪೆಟ್ರೋಲ್ ಡೀಸೆಲ್. ಅವತ್ತು ಇವರೇ ಬಿಜೆಪಿ ಅವರು ಎಲ್ಲ ಕಡೆ ಹೋರಾಟ ಮಾಡಿದ್ರು, 54 ರೂಪಾಯಿ ಪೆಟ್ರೋಲ್ ಇದ್ದದ್ದು ಗಗನಕ್ಕೆ ಹೋಗಿದೆ, ಅದನ್ನ ಇಳಿಸ್ಬೇಕು. ಡೀಸೆಲ್ ಗಗನಕ್ಕೆ ಹೋಗಿದೆ, ಗ್ಯಾಸ್ ಗಗನಕ್ಕೆ ಹೋಗಿದೆ. ಗ್ಯಾಸ್ ಸಿಲಿಂಡರ್ ಇದೇ ಯಡಿಯೂರಪ್ಪ ತಲೆ ಹೊತ್ಕೊಂಡು ತಿರುಗಾಡಕ್ಕೆ ಈಗೇನಾಗ್ಯದ?